ಬಿಎಸ್ಎನ್ ಯುವ ಘಟಕದಿಂದ ನಾವು ಯುವಕರಿಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಾವು 4 ವಿಭಾಗಗಳಲ್ಲೂ ಒಂದೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಏನು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ, ಮತ್ತೆ ಕಿತ್ತೂರು ಕರ್ನಾಟಕದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ, ಮೈಸೂರು ವಿಭಾಗ ಮತ್ತು ಬೆಂಗಳೂರು ವಿಭಾಗ, ಈ ರೀತಿ 4 ವಿಭಾಗಗಳಲ್ಲೂ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಯುವ ಘಟಕದ ವತಿಯಿಂದ ಮಹೇಶ್ ಅವರ ಒಂದು ನೇತೃತ್ವದಲ್ಲಿ ಮೈಸೂರಿನಲ್ಲಿ ಹನುಮ ಜಯಂತಿಯ ಉತ್ಸವವನ್ನ ಮಾಡ್ತಾ ಇದೀವಿ. ಅದಕ್ಕೆ ಕನ್ನಡ ನಾಡಿನ ಹನುಮನಿಗೆ ಕನ್ನಡಿಗರಿಂದ ಉತ್ಸವ ಅಂತ ಒಂದು ಟೈಟಲ್ ಅನ್ನ ಇದು ಮಾಡಿಕೊಂಡು ನಾವು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದೀವಿ. ನಮ್ಮ ಉದ್ದೇಶ ಇಷ್ಟೇ, ಇವತ್ತು ಯುವಕರು ದುಶ್ಚಟಕ್ಕೆ ಒಳಗಾಗಬಾರ್ದು, ಯುವಕರಿಗೆ ಒಂದು ಜವಾಬ್ದಾರಿಯಾಗಿ ನಮ್ಮ ನಾಡಿನ ಬಗ್ಗೆ ಆಗಲಿ ಈ ನಾಡಿನ ವಿಚಾರದಲ್ಲಾಗಲಿ ಅವ್ರನ್ನ ತೊಡಗಿಸ್ಕೊಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಯುವ ಘಟಕ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇವತ್ತು ಹನುಮನ ಜಯಂತಿನೇ ವಿಶೇಷವಾಗಿ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ, ಒಂದು ಶಕ್ತಿಗೆ ಹೆಸರು ಹನುಮಂತ, ಒಂದು ಭಕ್ತಿಗೆ ಹೆಸರು ಹನುಮಂತ, ಒಂದು ಶ್ರೇಷ್ಠತೆಗೆ ಹೆಸರು ಹನುಮಂತ. ಆ ಯುವಕರಿಗೆ ಒಂದು ಅದು ಆ ಶಕ್ತಿ ಸಿಗಬೇಕು ಅಂತ ಒಂದು ಯೋಜನೆ ಮಾಡಿ ನಾವು ಇವತ್ತು ಹನುಮ ಜಯಂತಿಯನ್ನ ಮೈಸೂರು ಭಾಗದಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಸುಮಾರು ಒಂದು 5 ರೀತಿಯ ಹನುಮಂತನ ಮೂರ್ತಿಗಳನ್ನ ನಾವು ಒಂದು ಮೆರವಣಿಗೆಯಲ್ಲಿ ಕೊಂಡೊಯ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. 9 ಅಡಿ, 8 ಅಡಿ, 7 ಅಡಿ, ಮತ್ತೆ ಉತ್ಸವ ಮೂರ್ತಿ ಎಲ್ಲಾದ್ರೂ ಬೆಳ್ಳಿ ರಥದಲ್ಲಿ ಉತ್ಸವ ಮೂರ್ತಿ, ಈ ರೀತಿ ಒಂದು 5 ಹನುಮನ ಒಂದು ಮೂರ್ತಿಯನ್ನ ನಾವು ಉತ್ಸವದ ಮುಖಾಂತರ ಅನೇಕ ಏನು ಕಲಾತಂಡಗಳೊಂದಿಗೆ ಮತ್ತೆ ಸಾವಿರಾರು ನಮ್ಮ ಸಂಘಟನೆಯ ಕಾರ್ಯಕರ್ತರು ಮತ್ತು ಹನುಮ ಭಕ್ತರೊಂದಿಗೆ ನಾವು ಮೇನ್ ಮಹಾರಾಜ ಮೈದಾನದಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ಒಂದು ಉತ್ಸವವನ್ನ ಮಾಡ್ತೀವಿ. ಅಲ್ಲೇ ಹೋದ ಮೇಲೆ ಒಂದು ನಾವು ಅದಕ್ಕೆ ಮಂಟಪವನ್ನ ನಿರ್ಮಾಣ ಮಾಡಿದೀವಿ. ಅಲ್ಲಿ ಬಂದಂತ ಅತಿಥಿಗಳು ಎಲ್ಲರನ್ನು ಆ ಉತ್ಸವ ಮೂರ್ತಿನ ಮಂಟಪದಲ್ಲಿ ಕೂರಿಸಿ ಆ ಉತ್ಸವ ಮೂರ್ತಿಗೆ ಒಂದು ಪುಷ್ಪಾರ್ಚನೆ ಮುಖಾಂತರ ಕಾರ್ಯಕ್ರಮವನ್ನ ನಾವು ಈ ರೀತಿಯಾಗಿ ಆಯೋಜನೆ ವಿಜಯಸೇನಿ ಯುವ ಘಟಕದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಎಚ್ ಎನ್ ದೀಪಕ್ ಅಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ಮಾರ್ಗದರ್ಶನದಲ್ಲಿ ಏನು ಯುವಕರಿಗೆ ಒಂದು ಸ್ಫೂರ್ತಿ ತುಂಬೋ ಕೆಲಸನೂ ಆಗ್ಬೇಕು, ಸಂಘಟನೆನೂ ಕೂಡ ಭಾಗದಲ್ಲಿ ಬೆಳಿಬೇಕು. ಹಾಗೆ ಯುವಕರಿಗೆ ಏನು ಇವತ್ತು ನಿಮಗೆ ಗೊತ್ತಿರೋ ಪ್ರಕಾರ ಎಷ್ಟೊಂದು ಮಾದಕ ದ್ರವ್ಯಗಳಿಗೆ ಯುವಕರು ಹಾಳಾಗಿ ಹೋಗ್ತಾ ಇದ್ದಾರೆ, ಅದನ್ನೆಲ್ಲ ಒಂದು ನಾವು ಯುವಕರನ್ನೆಲ್ಲ ಒಂದು ತಂಡ ಕಟ್ಟಿ ಒಂದು ಒಳ್ಳೆ ಕಡೆ ಒಂದು ಒಳ್ಳೆ ಸಮಾಜನ ನಿರ್ಮಾಣ ಮಾಡುವಂತ ಒಂದು ಕಡೆಗೆ ನಾವೆಲ್ಲ ನಮ್ಮ ಕರ್ನಾಟ ವಿಜಯ ಸೇನೆ ಮಾಡಬೇಕು ಅಂತೇಳಿ ನಾವೆಲ್ಲ ಒಂದು ಯೋಚನೆ ಮಾಡಿದಾಗ ಯಾಕೆ ನಾವೊಂದು ಹನುಮ ಜಯಂತಿ ಮಾಡಬಾರ್ದು, ನಮ್ಮ ಕನ್ನಡಿಗ ಆಗಿರೋದ್ರಿಂದ ಹನುಮಂತ ಕನ್ನಡಿಗರಿಂದ ನಮ್ಮ ಹನುಮನಿಗೆ ಯಾಕೆ ನಾವು ಒಂದು ಉತ್ಸವ ಮಾಡಬಾರ್ದು. ಪ್ರಪ್ರಥಮ ಬಾರಿಗೆ ಒಂದು ಕರ್ನಾಟಕದ ಒಂದು ಕನ್ನಡ ಪರ ಸಂಘಟನೆ ಯಾಕೆ ನಾವು ಹನುಮ ಜಯಂತಿ ಮಾಡಬಾರ್ದು ಅಂತೇಳಿ ಆಲೋಚನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಹನುಮ ಜಯಂತಿಯನ್ನ ಫಸ್ಟ್ ಪ್ರಪ್ರಥಮವಾಗಿ ಮೈಸೂರಲ್ಲಿ ಮಾಡೋಣ, ಆಮೇಲೆ ಪ್ರತಿ ವರ್ಷ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಈ ಪ್ರತಿ ವರ್ಷ ಈ ಹಬ್ಬವನ್ನ ಮುಂದುವರಿಸಿಕೊಂಡು ಹೋಗೋ ತರ ಒಂದು ಕಾರ್ಯಕ್ರಮನ ಆಯೋಜನೆ ನಮ್ಗೆ ಏನಂದ್ರೆ ಪ್ರತಿ ಸತಿ ನಾವು ಕರ್ನಾಟಕದಲ್ಲಿ ನಾವೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ತಾಯಿ ಚಾಮುಂಡೇಶ್ವರಿ ಒಂದು ದರ್ಶನ ತಗೊಂಡು ನಾವು ಯಾವಾಗ್ಲೂ ಶುರು ಮಾಡುವಂಥದ್ದು ನಮ್ಮ ಒಂದು ವಾಡಿಕೆ. ಅದರಿಂದ ಮೈಸೂರಲ್ಲಿ ತಾಯಿಯ ಆಶೀರ್ವಾದ ತಗೊಂಡು ಮೈಸೂರಲ್ಲಿ ಮೊದಲನೇದಾಗಿ ಅಲ್ಲಿಂದ ಶುರು ಮಾಡೋಣ, ಆಮೇಲೆ ಪ್ರತಿಯೊಂದು ಜಿಲ್ಲೆಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ತಗೊಂಡೋಗೋಣ ಅಂತ ಹೇಳಿ ನಾವು ಒಂದು ಶುರು ಮಾಡಿದ್ದೀವಿ. 5 ಅಡಿ, 10 ಅಡಿ, 15 ಅಡಿ, 20 ಅಡಿಯ ಒಂದು ಹನುಮ ಒಂದು ಸ್ಟ್ಯಾಚುಗಳನ್ನ ನಿರ್ಮಾಣ ಮಾಡೋದಿಕ್ಕೆ ಆಗ್ಲೇ ಕೊಟ್ಟಿದ್ದೀವಿ, ನಿರ್ಮಾಣ ಹಂತದಲ್ಲಿದೆ. ಅದನ್ನ ಟ್ಯಾಬ್ಲೋಗಳಲ್ಲಿ ಕೂಡಿಸಿ ಮೆರವಣಿಗೆ ಮಾಡುವಂಥದ್ದು, ಹಲವಾರು ನಮ್ಮ ಕರ್ನಾಟಕದ ಕಲಾ ತಂಡಗಳು ಇದರಲ್ಲಿ ಪಾಲ್ಗೊಳ್ಳುತ್ತೆ. ಹಾಗೆ ಸುಮಾರು ಜನ ಯುವಕರು ನಮಗೀಗಾಗಲೇ ಸುಮಾರು ಜನ ಯುವಕರು ನಾವು ಬರ್ತೀವಿ, ಯಾವುದೇ ಒಂದು ಜಾತಿ ಭೇದ ಭಾವ ಇಲ್ದಿರ ನಾವು ಹನುಮನಿಗೆ ನಾವು ಒಂದು ಉತ್ಸವ ಮಾಡೋಣ, ನಾವು ಯಾವ್ದಾದ್ರು ಯಾವ್ದು ಪಕ್ಷ ಇರ್ಬೋದು, ಯಾವ್ದಾದ್ರು ಕನ್ನಡ ಪರ ಸಂಘಟನೆ ಇರ್ಬೋದು, ನಾವೆಲ್ಲ ಒಂದು ಅನ್ನೋ ತರ ಎಲ್ಲ ನನಗೆ ಸುಮಾರು ಜನ ಕರೆ ಮಾಡಿ ಈ ವಿಚಾರನ ನಾವು ಬರ್ತೀವಿ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಅನ್ನೋದು ನನಗೆ ಇವತ್ತು ಭಾರಿ ಖುಷಿ ಆಗ್ತದೆ.